ಆನಂದಿನಿ, ಇಷ್ಟ ರಾತ್ರಿ ಇಲ್ಲಿ ಹೊರಗೆಲ್ಲ ಹೋಗಿದ್ದೆ? ಏನಿಲ್ಲ ಅತ್ತೆ, ನಿದ್ದೆ ಬರ್ಲಿಲ್ಲ ಅಂತ ಲಾನ್ ಅಲ್ಲಿ ಹಾಗೆ ಓಡಾಡ್ಕೊಂಡ್ ಬಂದೆ. ಹೊರಗಡೆ ತಿರುಗಾಡೋದಂದ್ರೆ ಏನಮ್ಮ? ಸುಮ್ನೆ ಹಾಗೆ ಗಾಳಿಯಲ್ಲಿ ಓಡಾಡ್ಕೊಂಡ್ ಬರೋಣ ಅಂತ. ಮನೇಲಿ ಎಸಿ ಇಟ್ಕೊಂಡು ಹೊರಗಡೆ ತಿರುಗಾಡೋದಂದ್ರೆ ಏನು? ಎಷ್ಟೇ ಆದ್ರೂ ಸ್ವಚ್ಛವಾದ ಗಾಳಿ ಸ್ವಚ್ಛವಾದ ಗಾಡಿನೇ ಅಲ್ವಾ, ಅದಕ್ಕೆ. ಏನು ನೀರ್ ತಗೊಂಡ್ ಹೋಗಕ್ ಬಂದ್ರ? ಅಯ್ಯೋ, ನಾನ್ ನಿಮ್ ರೂಮಲ್ಲಿ ಕುಡಿಯೋ ನೀರ್ ಇಡೋದೆ ಮರ್ತೋದೆ. ಸರಿ ಅತ್ತೆ, ಹೋಗ್ ಮಲ್ಕೊಳ್ಳಿ, ತುಂಬಾ ಲೇಟ್ ಆಗೋಯ್ತು. ಆ ಎಕ್ಸಸೈಸ್ ಮೇಲಿರೋ ಶ್ರದ್ಧೆ ಪಕ್ಕದಲ್ಲಿರೋ ನನ್ ಮೇಲೆ ಇದ್ದಿದ್ರೆ ಎಷ್ಟೊಂದ್ ಚೆನ್ನಾಗಿರ್ತಾ ಇತ್ತು. ಏನೋ ಒಂದ್ ಮಾಡಿ ನನ್ ಕಡೆ ಡೈವರ್ಟ್ ಮಾಡ್ಕೋಬೇಕು, ಏನ್ ಮಾಡುದು? ಇಷ್ಟ ಬಂದ ಹಾಗೆ ಮಾಡಿದ್ರೆ ಕೈಗಳಿಗೆ ಮಜಲ್ಗೆ ನೋವಾಗುತ್ತಷ್ಟೇ. ಮತ್ತೇನ್ ಮಾಡ್ಲಿ, ಹೇಗ್ ಮಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ. ಗೊತ್ತಿಲ್ದಿದ್ದಾಗ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೋಬೇಕು. ಡಂಬಲ್ಸ್ ನ ಹೀಗ್ ಇಡ್ಕೋಬೇಕು, ಕೈಗಳನ್ನ ರಿಪ್ಗೇಜ್ ಹತ್ರ ಇಟ್ಕೊಂಡು ಹೀಗೆ. ಮಾಡು, ಹಾಗಲ್ಲ, ಇರು, ಕೈ ಹತ್ರ ಇಟ್ಕೋ. ಜ್ಯೂಸ್ ತಗೊಂಡ್ ಬಂದು ಡಿಸ್ಟರ್ಬ್ ಮಾಡ್ಬೇಕು. ಮ್ಯಾಡಮ್ ಕೂಡ ಎಕ್ಸಸೈಸ್ ಮಾಡಿ ಸುಸ್ತಾಗಿರೋ ಹಾಗಿದ್ದಾರೆ, ಜ್ಯೂಸ್ ಕುಡೀರಿ. ನಮ್ಮ ಅಮ್ಮನ ತರಾನೇ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅಂತ ನಿನಗೆ ಚೆನ್ನಾಗ್ ಗೊತ್ತು ನಂದಿನಿ. ಮ್ಯಾಡಮ್ನೇ ನೋಡ್ಕೊಂಡು ಕಲ್ತ್ಕೊಂಡಿರೋದು. ನೋಡ್ದ ಮೈನಾ, ನಂದಿನಿ ಅವ್ರ ಹತ್ರ ಎಲ್ಲ ಕಲ್ತ್ಕೊಳ್ತಾ ಇದ್ದಾಳೆ. ಹೌದೌದು, ತುಂಬಾ ಚೆನ್ನಾಗಿ ಕಲ್ತ್ಕೊಂತಾ ಇದ್ದಾಳೆ. ತುಂಬಾ ಸುಸ್ತಾಗಿದ್ದೀರಾ ಅಲ್ವಾ, ತಗೊಳ್ಳಿ ಜ್ಯೂಸ್ ತಗೋ ಮೈನಾ. ಥ್ಯಾಂಕ್ ಯು ನಂದಿನಿ, ಜ್ಯೂಸ್ ಚೆನ್ನಾಗಿ ಮಾಡಿದಳಲ್ವಾ? ಹೌದು, ಎಲ್ಲ ಚೆನ್ನಾಗೇ ಮಾಡ್ತಾಳೆ.
ಸರಿ, ನಾನ್ ಕೆಳಗೆ ಹೋಗಿರ್ತೀನಿ, ನೀನ್ ಜ್ಯೂಸ್ ಕುಡಿದ್ ಬಾ. ಫೀಲ್ ಆದಂಗಿದೆ ನಿಮಗ್ ಹಾಗನ್ನಿಸ್ತಾ ಮೇಡಮ್? ನಿನ್ ಸುಮ್ ಸುಮ್ನೆ ನಕ್ಕದ್ರು ನಿನ್ ಕಣ್ ಹೇಳ್ತಾ ಇದೆ. ಏನಕ್ಕೋ ನಾನು ಬಾಲರಾಜು ಹಾಗೆ ಅಷ್ಟು ಹತ್ರ ಇರೋದು ನಿನಗ್ ತಡೆಯಕ್ಕಾಗಲ್ವಾ? ಇನ್ನು ನೀನು ತುಂಬಾ ನೋಡ್ಬೇಕು, ತಡಿಯಕ್ಕಾಗ್ದೆ ಈ ಮನೆಯಿಂದ ಓಡ್ ಹೋಗ್ಬೇಕು. ಓಡ್ ಹೋಗೋ ಅವಶ್ಯಕತೆ ನನಗಿಲ್ಲ, ಬರಲ್ಲ ಮೇಡಮ್. ನಿನ್ ನಂಬಿಕೆ ನಿನಗ್ ಮೋಸ ಮಾಡತ್ತೆ, ಅದ್ ನಿನಗ್ ಅರ್ಥ ಆಗ್ತಾ ಇಲ್ಲ. ಗೊಡ್ಡ ನಂಬಿಕೆ ಮೋಸ ಮಾಡತ್ತೆ ಹೊರತು ನಂಬಿಕೆ ಯಾವತ್ತು ಮೋಸ ಮಾಡಲ್ಲ. ಹಾಗಿದ್ರೆ ನೀನು ತುಂಬಾ ನೋಡ್ಬೇಕಾಗತ್ತೆ. ಬಾಲು ನನ್ನನ್ನೇ ಅವನ ಹೆಂಡತಿ ಅಂತ ಅನ್ಕೊಳ್ಳೋದು, ನನ್ನನ್ ಮದ್ವೆ ಆಗೋದು, ಈ ತರ ತುಂಬಾ ಅದೆಲ್ಲ ನೋಡಿ ತಡ್ಕೊಂಡು ಇನ್ನೂ ಈ ಮನೇಲಿ ಇರ್ಬೇಕು ಅಂತ ಅನ್ಕೊಂಡ್ರೆ ಇರ್ಬೋದು. ಅದು ಡ್ರೈವರ್ ಆಗಿ ಬಾಲು ಬೇಡ ಅಂದ್ರು ಬೇಕು ಅಂತ ನಾನೇ ರೆಕಮೆಂಡ್ ಮಾಡ್ತೀನಿ. ಸಾಧಾರಣವಾಗಿ ಕನ್ಸು ನಿದ್ದೆಯಲ್ಲಿ ಬರುತ್ತೆ ಅಂತಾರೆ, ನೀವೇನ್ ಮೇಡಮ್ ನಿಂತ್ಕೊಂಡೇ ಕನ್ಸ್ ಕಾಣ್ತಿದ್ದೀರಾ? ಕನ್ಸು ಅಂತ ನಿನಗ ಅನಿಸ್ತಾ ಇದೆಯಾ? ಅದನ್ನ ನಿಜ ಮಾಡಿ ತೋರಿಸ್ತೀನಿ. ನಿಮ್ ನಂಬಿಕೆ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ ನಂಬಿಕೆ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಫಾರಿನ್ ಅಲ್ಲಿ ಓದಿದಿರಂತೆ, ಬಿಸ್ನೆಸ್ ಗೆ ಸಲಹೆ ಕೊಡ್ತೀರಂತೆ. ನನಗ ಅರ್ಥ ಆಗದೆ ಇರೋದು ನಿನಗೇನ್ ಅರ್ಥ ಆಗಿದ್ಯೋ? ನಿಮ್ ಮಾತ್ ಕೇಳ್ತಿದ್ರೆ ಏನು ಗೊತ್ತಿಲ್ಲದೆ ಇರೋ ಅಮಾಯಕರ ತರ ಅನ್ನಿಸ್ತಿದೆ. ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ಯಾ? ಅಯ್ಯೋ ಹಾಗನ್ನಿಸ್ತಿದ್ಯಾ? ವಿಷಯ ವಿವರವಾಗಿ ಹೇಳ್ತೀನಿ. ನನ್ನನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀನೋ, ನಿಮ್ಮನ್ನ ನೀವು ಓವರ್ ಎಸ್ಟಿಮೇಟ್ ಮಾಡ್ತಿದ್ದೀರೋ, ನೀವೇ ಯೋಚನೆ ಮಾಡಿ. ಸರ್ಗೆ ನನ್ಗೆ ಮಧ್ಯ ಒಂದ್ ಗೊತ್ತಿಲ್ಲದೆ ಇರೋ ಅನುಬಂಧ ಬಂದಿದೆ. ಬಾಲರಾಜು ಅವರು ಕರೀತಾರೆ, ಕಿರಿಚ್ತಾರೆ, ಕೋಪ ಮಾಡ್ಕೋತಾರೆ, ಕರುಣೆ ಪಡ್ತಾರೆ, ದ್ವೇಷಿಸ್ತಾರೆ, ಪ್ರೀತಿಸ್ತಾರೆ. ಈ ತರ ವಿಧ ವಿಧವಾದ ಎಮೋಷನ್ಸ್ ನ ನನ್ನ ಹತ್ರ ಮಾತ್ರನೇ ತೋರಿಸ್ತಾರೆ. ಯಾರು ಅನ್ಕೊಂಡ್ರೆ ಇಲ್ದೇ ಇರೋ ಪ್ರೀತಿ ನಟಿಸ್ತಾರೆ. ನಮ್ಮವರು ಅನ್ಕೊಂಡಾಗ್ಲೇ ಈ ಎಮೋಷನ್ಸ್ ಎಲ್ಲ ಬರೋದು. ನಿಮ್ಮ ಹತ್ರ ಯಾವಾಗ್ಲೂ ಒಂದೇ ತರ ವರ್ತಿಸ್ತಾರೆ, ನನ್ನ ಹತ್ರ ವಿಧ ವಿಧವಾಗಿ ವರ್ತಿಸ್ತಾರೆ. ಕಾರಣ ಅವ್ರಿಗೆ ಯಾರೋ, ನಾನು ಸ್ವಂತದವಳು. ತುಂಬಾ ಜಾಸ್ತಿ ಊಹಿಸ್ಕೊಂತ ಇದ್ಯಾ? ಇವಾಗ ನೀವು ಹೆದರ್ಕೊಂಡ್ ಮಾತಾಡ್ತಿದ್ದೀರಾ, ನಿಮ್ ಕಣ್ಣು ಭಯ ಪಡ್ತಿದೆ. ದುಡ್ಡು ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ ಮಾತ್ರಕ್ಕೆ ಸರ್ ಜೊತೆ ಮದ್ವೆ ಆಗ್ತೀನಿ ಅನ್ನೋ ಯೋಚನೆನಾ? ಅದೇ ನಡೆಯೋದು. ಅದೇ ಹೇಗ್ ನಡೆಯುತ್ತೆ? ಏನ್ ವಿಷಯಕ್ಕಾದ್ರೂ ಅವ್ರು ಕರೆಯೋದು ನನ್ನೇ. ಮನೆಯಲ್ಲಿ, ಆಫೀಸಲ್ಲಿ, ಕಾರಲ್ಲಿ, ಎಲ್ಲಾ ವಿಷಯದಲ್ಲೂ ಅವ್ರಿಗೆ ಹತ್ರವಾಗಿರೋದು ನಾನು. ಹತ್ರ ಆಗೋದು ನಾನೇ. ಏಯ್, ನೀನೇನು, ನಿನ್ ಸ್ಥಾನ ಏನು? ನಿಜವಾಗ್ಲೂ ನಾನೇನು, ನನ್ ಸ್ಥಾನ ಏನು ಅನ್ನೋದು ನಿನಗ್ ಗೊತ್ತಿಲ್ಲ. ಅಲ್ದೆ ಮನ್ಸಿಗೆ ಸ್ಥಾನದ ಜೊತೆ ಕೆಲ್ಸ ಇಲ್ಲ, ಇಷ್ಟ ಪಡೋದು ಕಷ್ಟ ಪಡೋದೇ ಗೊತ್ತಾಗೋದು. ನಂದಿನಿ, ಕಾಫಿ ತಗೊಂಡ್ ಬಾ. ಕೇಳಿದ್ರ? ಇವಾಗ್ಲೂ ನನ್ನನ್ನೇ ಕರೆದ್ರು. ಅವರಿಗೆ ನಿಮ್ ಅವಶ್ಯಕತೆ ವ್ಯಾಪಾರದಲ್ಲಿ, ನನ್ನ ಅವಶ್ಯಕತೆ ಜೀವನದಲ್ಲಿ. ಅಯ್ಯಯ್ಯೋ ಸರ್, ಕಾಫಿ ಕೇಳಿದ್ರು, ಲೇಟ್ ಆದ್ರೆ ಬೈತಾರೆ, ಅದು ಕೂಡ ಅಭಿಮಾನನೇ. ಹೋಗ್ ಬರ್ಲಾ ಮೇಡಮ್? ಏನಿದು ಏನೇ ಆ ಹೆಸರುಗಳು? ಮಕ್ಳ ಹೆಸರು ಮಮ್ಮಿ. ಮಕ್ಳ ಹೆಸರ? ಎಲ್ರ ಹೆಸರು ಬರಿತಿದೀಯ? ಯಾರ ಮಕ್ಳು ಅವರೆಲ್ಲ? ಯಾರ್ದೋ ಮಕ್ಳ ಹೆಸರು, ನಾನು ಯಾಕೆ ಬರಿತೀನಿ ಮಮ್ಮಿ? ಮತ್ತೆ ಆ ನಂದಿನಿ ಮಗನ್ ನೋಡ್ದಾಗಿಂದ
ನನಗೂ ಮಗು ಬೇಕು ಅನಿಸ್ತಾ ಇದೆ. ನನ್ಗೊಂದು ಗಂಡ್ ಮಗು ಆದ್ರೆ ಏನ್ ಹೆಸರು ಇಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಇಷ್ಟ ಹೆಸರು ಬಂತು. ಮುಖ ನಿನ್ ತಲೆ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ. ನಂದಿನಿ ಮಗ ನಂದಿನಿ ಮಗ ಅಂತ ಊರಿಗೆ ಸಾರ್ಬೇಡ. ಯಾಕೆ ಮಮ್ಮಿ? ಯಾಕೆ ಅಂತ ಇದನ್ನೇನಾದ್ರೂ ನಿನ್ ಗಂಡ ಕೇಳಿದ್ರೆ ಸುಮ್ನಿರ್ತಾನ? ನಮ್ಗೆ ಈ ಮನೆನೆ ಬಿಟ್ಟು ಹೋಗ್ಬೇಕಾಗತ್ತೆ. ನಿಜಾನೇ ಮಮ್ಮಿ, ಅವಳ ಹೆಸರು ಕೇಳಿದ್ರೇನೆ ಜೊಲ್ ಸುರಿಸ್ತಾನೆ ಆ ಗೌತಮ್. ಅದಕ್ಕೆ ಮಕ್ಕಳನ್ನ ಹೇಗ್ ಹೆರಬೇಕು, ಅವ್ರಿಗ್ ಯಾವ ಹೆಸರು ಇಡಬೇಕು ಅನ್ನೋದನ್ನ ಬಿಟ್ಟು ನಂದಿನಿ ಆಸಿನ ಹೇಗ್ ಅನುಭವಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಓಕೆ ಮಮ್ಮಿ, ಇನ್ನು ಅದೇ ಕೆಲಸದಲ್ಲಿರ್ತೀನಿ. ದೊಡ್ಡಮ್ಮ ನೀವಿಲ್ಲಿದ್ದೀರಾ? ಮತ್ತೆ ಅಡುಗೆ ಮನೇಲಿ ಏನು ಘಮ ಘಮ ಅಂತ ವಾಸನೆ, ಒಲೆ ಮೇಲೆ ಇಟ್ಟು ಮರ್ತೋಗಿದ್ದೀರಾ? ಅಡುಗೆ ಮನೇಲಿ ನಂದಿನಿ ಇದ್ದಾಳೆ ಕಣೋ, ಬಾಲರಾಜನಿಗೋಸ್ಕರ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾಳೆ. ನೀವು ಅಡುಗೆ ಮಾಡ್ತಿದ್ರೆ ಎಷ್ಟು ಘಮ ಅಂತ ವಾಸನೆ ಬರುತ್ತೋ, ನಂದಿನಿ ಅವ್ರು ಮಾಡ್ತಾ ಇದ್ರು ಹಾಗೆ ಬರುತ್ತೆ. ಅದಕ್ಕಿಂತ ನಾನು ತುಂಬಾ ಚೆನ್ನಾಗಿ ಮಾಡಬಲ್ಲೆ. ಹೇಳೋದು ಸುಲಭ ಕಣಮ್ಮ. ಅಯ್ಯೋ ನಿಜ ಆಂಟಿ? ಸರಿ, ನೀನ್ ಅಷ್ಟು ಚೆನ್ನಾಗಿ ಮಾಡ್ತೀಯ ಅಂದ್ಮೇಲೆ ಹೋಗಿ ಮಾಡ್ಕೊಂಡ್ ತಗೊಂಡ್ ಬಾ. ನಂದಿನಿ ಚೆನ್ನಾಗಿ ಮಾಡ್ತಾಳೋ ನೀನ್ ಚೆನ್ನಾಗಿ ಮಾಡ್ತೀಯೋ ಅಂತ ನಾವು ನೋಡ್ತೀವಿ. ಹೋಗಮ್ಮ, ಅಡುಗೆಯಲ್ಲಿ ನಿನ್ನ ಪ್ರಾವೀಣ್ಯತೆ ಎಷ್ಟಿದೆ ಅಂತ ತೋರಿಸು. ಹೊರಡು. ಯಾವ ವಿಷಯದಲ್ಲಾದ್ರೂ ಅವಳಿಗಿಂತ ಒಂದ್ ಹೆಜ್ಜೆ ಮುಂದಿರ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಇವಾಗ ಅವಳನ್ನ ಬಿಡ್ತೀನಾ? ಬಂದಿದ್ದೀರಾ? ಅಡುಗೆ ಮಾಡೋಣ ಅಂತನ ಅಥವಾ ನನ್ನ ನೋಡ್ಕೊಂಡು ಅಡುಗೆ ಕಲ್ತ್ಕೊಳ್ಳೋಣ ಅಂತನ? ಏನ ಕಷ್ಟೊಂದ್ ಕೋಪ? ಯಾವತ್ತೂ ಬರ್ದೇ ಇರೋರು ಇಲ್ಲಿಗೆ ಬಂದಿದ್ದೀರಾ ಅಲ್ವಾ, ಅದಕ್ಕೆ ಅನುಮಾನ ಬಂತು. ದ್ರಾಕ್ಷಿ ಏನು ವಾಸನೆಯಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ? ನಂದಿನಿ ಅವ್ರ ಅಡುಗೆ ಇನ್ನು ಮುಗ್ದಿಲ್ವಾ ಅಂಕಲ್? ಏನಮ್ಮ ಆಗ್ಲೇ ಮಾಡ್ಬಿಟ್ಟಿಯಾ? ಮಾಡ್ಬೇಕು ಅಂತ ಅನ್ಕೊಂಡ್ರೆ ಎಷ್ಟೊತ್ತ ಅಂಕಲ್ ಅವಳ ತರ ನನಗೆ ಗಂಟು ಗಂಟೆ ಹಿಡಿಯಲ್ಲ. ತಗೊಳ್ಳಿ. ತಗೋಬಾಲು, ನಿನಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಮೈನಾಗೆ ನೀನಂದ್ರೆ ಎಷ್ಟು ಅಭಿಮಾನನೋ. ಅದ್ಭುತ. ವಾಹ್, ಏನ್ ಮೈನಾ, ನಿನಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕೆ ಬರುತ್ತಾ? ಇಷ್ಟು ಕಡಿಮೆ ಸಮಯದಲ್ಲಿ ಇಂಥ ಒಳ್ಳೆ ಸ್ವೀಟ್ ಮಾಡಿದ್ಯಾ ಅಂದರೆ ಗ್ರೇಟ್. ನೀನು ಹಾಗೆ ಹೊಗಳುತ್ತಾ ಇದ್ರೆ ನಿನಗೋಸ್ಕರ ಇನ್ನೂ ತುಂಬ ಮಾಡಬೇಕು ಅಂತ ಅನಿಸುತ್ತೆ. ಅಮ್ಮ ನೀವು ತಿನ್ನೋಡಿ, ರುಚಿ ಮಾತ್ರ ಸಖತ್ತಾಗಿದೆ. ಏನಿಕೋ ಅಷ್ಟು ಆತ್ರ ನಿಮ್ಗೆ? ಚೆನ್ನಾಗಿರೋ ಸ್ವೀಟು ನೆಲಕ್ ಪಾಲ್ ಮಾಡ್ಬಿಟ್ಟಿಯಲ್ಲೋ. ಏನ್ ವೈದ್ಯ, ನೋಡ್ಕೋಬೇಕಲ್ವಾ?
ಸರಿ ಬಿಡಿ ಸರ್, ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ನಿಮ್ಗೋಸ್ಕರ ಮತ್ತೆ ಸ್ವೀಟ್ ಮಾಡ್ತಾರೆ ಮೇಡಮ್ ಅವರು. ಹೌದು ಕಣ್ರಿ, ನಾವೆಲ್ಲಾ ತಿಂದು ನೀವು ತಿಂದಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳ್ರಿ. ಮೈನಾ ನಿಮಗೋಸ್ಕರ ಮತ್ತೆ ಮಾಡ್ತಾಳೆ ತಗೊಳ್ಳಿ. ಕಣಮ್ಮ, ನನ್ಗೋಸ್ಕರ ಮಾತ್ರ ಅಲ್ಲ, ಎಲ್ಲಾರ್ಗೂ ಚೆನ್ನಾಗಿ ಇಷ್ಟ ಆಗಿರೋದ್ರಿಂದ ಎಲ್ಲಾರ್ಗೂ ಒಂದೊಂದು ಕಪ್ಪು ಮಾಡ್ಕೊಂಡ್ ಬಾ. ಅಯ್ಯಯ್ಯೋ, ಈ ರೀತಿ ಸಿಕ್ಕಾಕೊಂಡ್ಬಿಟ್ನಲ್ಲ ನಾನು. ಅದು ಸರಿನೇ ಮೈನಾ, ಇನ್ನೊಂದ್ಸಾರಿ ಎಲ್ರಿಗೋಸ್ಕರ ಮಾಡು, ನನಗೂ ತಿನ್ಬೇಕು ಅನಿಸ್ತಿದೆ. ಹೌದಾ? ಏನಮ್ಮ ನಿಂತ್ಕೊಂಡೆ ಇದೀಯಾ? ಇಷ್ಟೊತ್ತಿಗಾಗ್ಲೇ ಮಾಡಿ ತಂದು ಕೊಡ್ಬೇಕಾಗಿತ್ತು, ಹೋಗು ಮಾಡ್ಕೊಂಡ್ ಬಾ. ಸರಿ, ಹೋಗಿ ಮೇಡಮ್. ಒಂದು ಸ್ವೀಟ್ ಇಂದ ಎಷ್ಟು ಜನದ ಅಭಿಮಾನ ಸಂಪಾದಿಸಿದಿರಾ, ಎಲ್ಲರೂ ಕೇಳ್ತಿದಾರಲ್ಲ, ಹೋಗಿ. ಗಿಟ್ಟಿಸ್ಕೋಬೇಕು ಅಂತ ನೋಡಿದ್ರೆ ಪ್ಲಾನ್ ಯಾಕೆ ಈ ತರ ರಿವರ್ಸ್ ಆಯ್ತು? ಇವಾಗ ಸ್ವೀಟ್ ಮಾಡ್ಲಿಲ್ಲ ಅಂತಂದ್ರೆ ಡೌಟ್ ಬರುತ್ತೆ. ಹೋಗ್ಲಿ, ನೆಟ್ಟಲ್ಲಿ ನೋಡ್ಕೊಂಡು ಮಾಡೋಣ ಅಂತಂದ್ರೆ ಸ್ವೀಟ್ ಹೆಸರು ಕೂಡ ಗೊತ್ತಿಲ್ವೇ. ಓ, ಇವಾಗ ಏನ್ ಮಾಡೋದು? ಏನ್ ಮೇಡಮ್ ಟೆನ್ಷನ್ ಮಾಡ್ಕೋತಿದ್ದೀರಾ? ಸ್ವೀಟ್ ಸೂಪರ್ ಆಗಿ ಮಾಡ್ತೀರಾ ಅಂತ ಮಾರ್ಕ್ ತಗೊಂಡ್ರಲ್ಲ, ಮಾಡಿ ತೋರಿಸಿ. ಹೇಗ್ ಮಾಡ್ತಿರೋ ನಾನು ನೋಡ್ತೀನಿ. ಹೊರಗ್ ನಿಮ್ ಸ್ವೀಟ್ಗೋಸ್ಕರ ಎಲ್ಲಾರು ವೇಟಿಂಗ್ ಮಾಡಿ, ಇವಾಗ ಶುರು ಮಾಡಿ. ಏನೋ, ಇವಾಗ ನನ್ ಕೈಲಿ ಮಾಡಕ್ ಆಗಲ್ಲ ಅಂತ ಪ್ರೂವ್ ಮಾಡ್ಬೇಕು ಅಂತ ಇದ್ಯಾ? ನೀವ್ ಅದ್ಭುತವಾಗಿ ಮಾಡಿದೀರಾ ಅಂತ ನಾನ್ ಹೇಳಿಲ್ಲ, ಮಾಡಲ್ಲ ಅಂತಾನು ನಾನ್ ಹೇಳಲ್ಲ. ಆ ಮಾತು ಹೇಳಿದ್ದು ನೀವೇ, ಇವಾಗ ಆ ಮಾತ್ ಹೇಳ್ಬೇಕಾಗಿರೋದು ನೀವೇ. ನೋ, ನಾನು ಮಾತ್ ಕೇಳಲ್ಲ. ಮತ್ತೆ ಸ್ವೀಟ್ ಮಾಡಿ. ಮಾಡ್ತೀನಿ, ಆದ್ರೂ ಆ ಸ್ವೀಟ್ ಹೆಸರೇನು? ಏನಕ್ಕೆ, ನೆಟ್ಟಲ್ಲಿ ನೋಡೋಣ ಅಂತನಾ? ಆತರ ನೋಡಿ ಮಾಡಿದ್ದಲ್ಲ, ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ ಸ್ವೀಟ್ ಅದು. ಬೇಗ ಶುರು ಮಾಡಿ, ಹೊರಗ್ ಮೊದ್ಲೇ ವೇಟಿಂಗ್. ಏನು, ನಿಮ್ ಹತ್ರ ಮಾಡಕ್ಕಾಗಲ್ವಾ? ಇವಾಗ ನೀವ್ ಈ ಪ್ರಾಬ್ಲಮ್ ಇಂದ ಹೊರಗ್ ಬರ್ಬೇಕು ಅಂದ್ರೆ ನಿಮಗೆ ಎರಡೇ ದಾರಿ ಇರೋದು. ಒಂದು, ಸುಮ್ನೆ ಹೋಗಿ ನಿಜ ಹೇಳೋದು. ಎರಡು, ನನ್ ಸ್ವೀಟು ನಿಮ್ ಸ್ವೀಟು ಅಂತ ಮೋಸ ಮಾಡಿರೋದಕ್ಕೆ ಸಾರಿ ಕೇಳಿ ನನ್ ಮುಂದೆ ಕೈ ಕಟ್ಕೊಂಡ್ ನಿಂತ್ರೆ ಇವಾಗ ಕೂಡ ಸ್ವೀಟ್ ನಾನೇ ಮಾಡ್ತೀನಿ. ನಾನು ನಿನಗೆ ಸಾರಿ ಕೇಳ್ಬೇಕಾ? ಹೌ ಡೇರ್ ಯು? ಆ ಸ್ವೀಟ್ ನಾನ್ ಮಾಡಿದ್ಮೇಲೆ ಧೈರ್ಯ ನನಗಲ್ದೆ ನಿಮಗೆ ಹೇಗಿರುತ್ತೆ? ಅವಕಾಶ ಸಿಕ್ತು ಅಂತ ನನ್ ಮೇಲೆ ಡಾಮಿನೇಟ್ ಮಾಡ್ಬೇಕು ಅಂತ ನೋಡ್ತಿದ್ಯಾ? ಅದು ನಡೆಯಲ್ಲ. ಹಾಗಾದ್ರೆ ಸ್ವೀಟ್ ಮಾಡಿ ತಗೊಂಡ್ ಬನ್ನಿ, ಹೊರಗೆ ನಿಮ್ ಸ್ವೀಟ್ಗೆ ಅಭಿಮಾನಿಗಳೆಲ್ಲ ವೇಟಿಂಗ್. ಬೇಗ ಬನ್ನಿ.